ನಮಸ್ತೆ. ಇವತ್ತು ಗಾರ್ಡನ್ನಲ್ಲಿ ಅಲ್ಲಿಗೆ ಕೆಲಸ ನೆಲೆಸ್ಬಿಟ್ಟಿದ್ನಲ್ಲ ಹುಷಾರಿಲ್ಲದೆ, ಅದಾದಮೇಲೆ ಮಾಡಿರೋ ಕೆಲಸ ಇದು. ನೋಡಿ, ಇದೆಲ್ಲ ಗಾರ್ಡನ್ ವೇಸ್ಟು. ನಾನು ಊರಿಗೆ ಹೋಗಿನ ಒಂದೆರಡು ತಿಂಗಳು ಮುಂಚೆನೇ ಇದರಲ್ಲಿ ಒಂದು ಸರಿ ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ. ಇದರಲ್ಲಿ ಗಾರ್ಡನ್ ವೇಸ್ಟ್ ಹಾಕಿ, ಮುಕ್ಕಾಲು ಭಾಗ ಗಾರ್ಡನ್ ವೇಸ್ಟ್ ಹಾಕಿ, ಕಾಲು ಭಾಗ ಮಣ್ಣಾಕಿ, ಇದರಲ್ಲಿ ಕುಂಬಳಕಾಯಿ ಹೀರೆಕಾಯಿ ಗಿಡ ಇಟ್ಟಿದ್ದೆ. ಅದು ನಾನು ಬರೋಷ್ಟೊತ್ತಿಗೆ ಹುಳ ಬಂದು ಹೊರಟೋಗಿತ್ತು, ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಕೆಳಗಡೆ ಎಲ್ಲ ಪೂರ್ತಿ ಗೊಬ್ಬರದ ಥರ ಆಗೋಗಿದೆ ಅದು. ಅದನ್ನು ಅದಕ್ಕೆ ತೋರಿಸ್ತಾ ಇದ್ದೀನಿ ಇವಾಗ. ಅದನ್ನು ನಾನು ಈ ಕಡೆ ದಾಸವಾಳದ್ದು ಗಿಡಗಳೆಲ್ಲ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿ ಅದಕ್ಕೆ ಇದನ್ನು ಗೊಬ್ಬರದ ಥರ ಹಾಕಿದ್ದೀನಿ. ಸುಮಾರು 30 ಗಿಡಕ್ಕೆ ಇದನ್ನೇ ಹಾಕಿದ್ದೀನಿ. ಅಷ್ಟು ಖಾಲಿಯಾಗಿ ಮುಕ್ಕಾಲು ಭಾಗ ಇತ್ತು, ಅದು ಫುಲ್ ಇತ್ತಲ್ಲ ಬ್ಯಾಗ್ ಎಲ್ಲ ಸೇರಿ ಮುಕ್ಕಾಲು ಭಾಗ ಆಗೋಗಿತ್ತು ಗೊಬ್ಬರ ಎಲ್ಲ. ಅದನ್ನು ಎಲ್ಲ ಹಾಕ್ಬಿಟ್ಟು ಇನ್ನೂ ಅಷ್ಟು ಮಿಕ್ಕಿದೆ, ಸುಮಾರು ಇನ್ನೂ ಒಂದು 20 ಗಿಡಕ್ಕಾಗೋಷ್ಟು ಮಿಕ್ಕಿದೆ. ಅದರಿಂದ ಗಾರ್ಡನ್ ವೇಸ್ಟ್ ಕೂಡ ಏನು ವೇಸ್ಟ್ ಆಗಲ್ಲ ಅನ್ನೋದಕ್ಕೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹಸಿದು ಸ್ವಲ್ಪ ಒಣಗಿರೋದು ಎಲ್ಲ ಮಿಕ್ಸ್ ಮಾಡೇ ಹಾಕ್ಬಿಟ್ಟಿದ್ದೆ, ಊರಿಗೆ ಹೋಗ್ಬಿಡ್ತೀನಲ್ಲ ಅಂತೇಳ್ಬಿಟ್ಟು. ಅದೆಲ್ಲ ಚೆನ್ನಾಗಿ ದಿನ ನೀರು ಹಾಕು, ಮಳೆ ಬಂದು ಚೆನ್ನಾಗಿ ಗೊಬ್ಬರ ಥರ ಆಗೋಗಿದೆ ಎಲ್ಲ. ತುಂಬ ದಪ್ಪ ಕಡ್ಡಿ ಮಾತ್ರ ಸ್ವಲ್ಪ ದಪ್ಪ ದಪ್ಪ ಕಾಣುತ್ತೆ, ಅದನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ. ಗಾರ್ಡನ್ ವೇಸ್ಟು ಇವಾಗ ಬಂದ ಮೇಲೂ 3 ಬ್ಯಾಗ್ ಆಗಿದೆ. ಹೋಗೋಕ್ಕಿಂತ ಮುಂಚೆ ಒಂದು 4 ಬ್ಯಾಗ್ ಕಟ್ಟಿಟ್ಟೋಗಿದ್ದೆ. ಅವನ್ನೆಲ್ಲ ಮತ್ತೆ ಕಟ್ಟಿರೋವೆಲ್ಲ ಯಾವ ಥರ ಆಗಿದೆ, ಅವನ್ನ ಯಾವ ಎಷ್ಟು ಹಾಕಿ ಕಟ್ತೀನಿ, ಆಮೇಲೆ ಇವಾಗ ಆಗಿರೋವನ್ನು ಮತ್ತೆ ಕಟ್ಟೋದು, ಅದೆಲ್ಲ ಎಲ್ಲ ಗಾರ್ಡನ್ ಕೆಲಸ ಆದಮೇಲೆ ಪೂರ್ತಿ ನಿಮಗೆ ಎಷ್ಟು ವೇಸ್ಟ್ ಬಂತು ಅನ್ನೋದು ತೋರಿಸ್ತೀನಿ. ಸುಮಾರು 1-3 ಬ್ಯಾಗ್ ಆಲ್ರೆಡಿ ಆಗಿದೆ. ಅದಲ್ಲದೆ ಒಂದು 2 ಬಕೆಟ್, ಚಿಕ್ಕ ಚಿಕ್ಕ ಬಕೆಟ್ 2 ಬಕೆಟ್ ಇದೆ. ನಾನು ಊರಿಗೆ ಹೋಗೋಕ್ಕೆ ಮುಂಚೆ 2 ಬ್ಯಾಗ್ ಇದ್ದಿದ್ದು ಅದನ್ನು ಕಟ್ಬಿಡ್ತೀನಿ. ಅದು ತುಂಬ ಸುಮಾರಾಗಿ ಕೊಳತು ಹೋಗಿದೆ. ಅದನ್ನು ಇನ್ನೊಂದು ಸೂರ್ಯ ಎಲ್ಲ ಒಂದು ಬ್ಯಾಗ್ ಹಾಕ್ಬಿಟ್ರೆ ಎಲ್ಲ ಕೊಳತೋಗುತ್ತೆ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ. ನನ್ನ ವಿಡಿಯೋಗಳು ಚೆನ್ನಾಗಿದೆ, ಉಪಯೋಗ ಇದೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆಮೇಲೆ ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನನಗೆ ಅದರಿಂದ ತುಂಬ ಖುಷಿಯಾಗುತ್ತೆ ನೀವು ಲೈಕ್ ಕೊಡೋದ್ರಿಂದ. ನೋಡಿ, ಇಷ್ಟು ಮಾಡಿದ್ದೀನಿ. ಅಲ್ಲಿಂದ ಇಲ್ಲೇವರೆಗೂ ಬರೀ ದಾಸವಾಳನೇ ಇದು. ಅದರಲ್ಲಿ ಎಲ್ಲದಕ್ಕೂ ಪೂರ್ತಿ ಎಲ್ಲದಕ್ಕೂ ಅದೇ ಗಾರ್ಡನ್ ವೇಸ್ಟ್ ಗೊಬ್ಬರನೇ ಹಾಕಿರೋದು. ಈ ಥರ ಮನೇಲೇ ನಾವು ಗೊಬ್ಬರ ಮಾಡ್ಕೊಂಡು ಹಾಕ್ಬೋದು, ಕೆಮಿಕಲ್ ಉಪಯೋಗಿಸ್ದೆ. ನಾನು ಯಾವುದು ಇವತ್ತಿನವರೆಗೂ ಕೆಮಿಕಲ್ ಉಪಯೋಗಿಸಿಲ್ಲ, ಬರೀ ಮನೇಲಿ ಮಾಡೋದೇ. ಮನೇಲಿ ಮಾಡೋದ್ರೇ ನಾನು ಎಲ್ಲ ಲಿಕ್ವಿಡ್ಡು, ಆಮೇಲೆ ಫ್ರೂಟ್ ಫರ್ಮೆಂಟೆಡ್ ಜ್ಯೂಸು, ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಎಲ್ಲ ಇದನ್ನೇ ಯೂಸ್ ಮಾಡೋದು ನಾನು ಇವತ್ತಿನವರೆಗೂ. ನಾನು ಏನಾದ್ರು ತುಂಬ ಹುಳ ಬಂದರೆ ನಿಮ್ಮ ಆಯಿಲು, ಇಲ್ಲ ಅಂದರೆ ಇನ್ನೂ ಜಾಸ್ತಿ ಇದ್ದರೆ ಒಂಚೂರು ಲೈಜಿಲ್ ಹಾಕಿ ಕುಡಿತೀನಿ, ಬಿಟ್ಟರೆ ಅದು ಬಿಟ್ಟರೆ ಇನ್ನೇನು ಮಾಡಲ್ಲ. ಆಮೇಲೆ ಹುಳಿ ಮಜ್ಜಿಗೆನು ಸ್ವಲ್ಪ ಅವಾಗವಾಗ ಮುದುರು ರೋಗ ಬಂದಾಗ ಹಾಕ್ತೀನಿ. ಆಮೇಲೆ ನಿಮಗೆ ಎಲ್ಲ ನಾನು ಹಾಕೋ ಲಿಕ್ವಿಡ್ಗಳೆಲ್ಲ ತೋರಿಸಿದ್ದೀನಿ ನೋಡಿ. ನಮಸ್ತೆ.